ಇಪ್ಪತ್ತು ವರ್ಷದಿಂದ. ಬೆಂಗಳೂರಲ್ಲಿ ಪ್ರಧಾನಿ ಮೋದಿ ಹವಾ, ಕೆಂಪೇಗೌಡರ ಪ್ರತಿಮೆ ಟರ್ಮಿನಲ್ 2 ಲೋಕಾರ್ಪಣೆ, ಕನಕ ಜಯಂತಿ, ಓಬವ್ವ ಜಯಂತಿ ಶುಭ ಕೋರಿದ ಮೋದಿ. ಏರ್ಪೋರ್ಟ್ ನವರಿಂದಲೇ ಪ್ರತಿಮೆ ನಿರ್ಮಾಣ ಆಗಬೇಕಿತ್ತು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ, ಬಿಜೆಪಿಯವರು ಹೆಸರು ಮಾಡಿಕೊಳ್ತಿದ್ದಾರೆ ಅಂತ ಡಿಕೆ ಶಿಕ್ಕಿಡಿ. ನಾಪತ್ತೆಯಾಗಿದ್ದ ಕಾಸರಗೋಡಿನ ವೈದ್ಯ ಶವವಾಗಿ ಪತ್ತೆ, ಡಾಕ್ಟರ್ ಕೃಷ್ಣಮೂರ್ತಿ ಸಾವಿಗೆ ಲ್ಯಾಂಡ್ ಜಿಹಾದ್ ಕಾರಣ ಅಂತ ಆರೋಪ, ತನಿಖೆಗೆ ಹಿಂದೂ ಸಂಘಟನೆಗಳ ಆಗ್ರಹ. ಟಿಪ್ಪು ಜಯಂತಿಯಿಂದ ಈದ್ಗಾ ಮೈದಾನ ಅಪವಿತ್ರವಂತೆ, ಗೋಮೂತ್ರ ಸಿಂಪಡಿಸಿ ಮುತಾಲಿಕ್ ಶುಚಿ ಕಾರ್ಯ, ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲೇ ಕನಕ ಜಯಂತಿ ಆಚರಣೆ. ಸತೀಶ್ ಜಾರಕಿಹೊಳಿ ಭಾಷಣದ ಮತ್ತೊಂದು ವಿವಾದ, ಸಂಭಾಜಿ ಮಹಾರಾಜರಿಗೆ ಅಪಮಾನ ಮಾಡಿದ್ರ ಕಾಂಗ್ರೆಸ್ ನಾಯಕ, ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನಾವಿಸ್ ಆಕ್ರೋಶ. ನಮಸ್ಕಾರ, ನಾನು ನವಿತ್.